ಪ್ರಿಯರಿ, ತಮಗೆಲ್ಲರಿಗೂ ಸುವಾರ್ತ ಸಂದೇಶ. ಅನುದಿನದ ಸುವಾರ್ತೆಯ ಮೇಲಿನ ಧ್ಯಾನಕ್ಕೆ ಈ ಮುಂಜಾನೆ ಹೊತ್ತು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಪ್ರಿಯರೇ, ಇವತ್ತು ಧರ್ಮಸಭೆ ಸ್ನಾನಿಕ ಯೋಹಾನರ ಆ ಜನನದ ಮಹೋತ್ಸವವನ್ನು ಕೊಂಡಾಗ್ತದೆ. ಧರ್ಮಸಭೆಯಲ್ಲಿ ಮೂರು ಜನರ ಆ ಜನ್ಮದಿವಸವನ್ನು ನಾವು ಆಚರಿಸ್ತೇವೆ. ಒಂದು ಯೇಸುಸ್ವಾಮಿದು, ಎರಡನೇದು ಮಾತೆ ಮರಿಯಳ ಜನ್ಮದಿವಸ, ಮೂರನೇದು ಸ್ನಾನಿಕ ಯೋಹಾನರ ಜನ್ಮದಿನ. ಪ್ರಿಯರೇ, ಸ್ನಾನಿಕ ಯೋಹಾನರ ಜನ್ಮದಿನವನ್ನು ಕೊಂಡಾಡುವ ವಿಶೇಷತೆ ಏನಂದರೆ, ಇದರ ಮುಖಾಂತರ ಹಳೆ ಒಡಂಬಡಿಕೆಗಳ ಆ ಪ್ರವಾದಿಗಳ ಆ ಕಾಲ ಏನಿದೆಯೋ ಅದು ಕೊನೆಗೊಂಡು ಹೊಸ ಒಡಂಬಡಿಕೆಯ ಹೊಸ ಪ್ರವಾದಿ ಸ್ನಾನಿಕ ಯೋಹಾನರ ಹೊಸ ಯುಗ ಆರಂಭ ಆಗ್ತಾ ಇದೆ. ಅದರಿಂದ ಅದಕ್ಕಾಗಿ ಅವರ ಜನನವನ್ನು ನಾವು ಕೊಂಡಾಡುವುದು ಯುಕ್ತವಾಗಿದೆ. ಸ್ನಾನಿಕ ಯೋಹಾನರ ಜನನದಿಂದ ನಾವು ಅರಿತುಕೊಳ್ಳುವ ಕೆಲವು ವಿಷಯಗಳಿವೆ. ಮೊದಲನೇದಾಗಿ, ದೇವರ ವಾಗ್ದಾನ ನೆರವೇರಿಯೇ ತೀರುವುದು. ದೇವರ ವಾಗ್ದಾನ ಏನಿದೆ ನೋಡಿ, ಅದು ಯಾವತ್ತೂ ಒಂದು ಕೂಡ ಫಲ ನೀಡದೆ ಹೋಗದು. ಯಾಕೆಂದರೆ ಯೆಹೋಶುವನ ಗ್ರಂಥ ಅದೇ 21:45, ಸರ್ವೇಶ್ವರ ಇಸ್ರಾಯೇಲರಿಗೆ ಮಾಡಿದ ಅತ್ಯುನ್ನತ ವಾಗ್ದಾನಗಳಲ್ಲಿ ಒಂದೂ ತಪ್ಪಿ ಹೋಗಲಿಲ್ಲ. ಅದರಿಂದ ಸ್ನಾನಿಕ ಯೋಹಾನನ ಜನನದಿಂದ ಒಂದು ನಾವು ತಿಳಿದುಕೊಳ್ಳಬೇಕು, ದೇವರ ವಾಗ್ದಾನ ತಡವಾಗಬಹುದು ಆದರೆ ನೆರವೇರದೆ ಹೋಗುವುದಿಲ್ಲ. ಎರಡನೇದು, ದೇವರು ತಮ್ಮ ಇಚ್ಛೆಯನ್ನು ನೆರವೇರಿಸುವಲು ಅಸಾಧ್ಯವಾದುದನ್ನು ಮಾಡುತ್ತಾರೆ. ಆದ್ದರಿಂದ ದೇವರ ಇಚ್ಛೆ ಅಸಾಧ್ಯವಾದುದುಗಳನ್ನು ನಾವು ನೋಡ್ತೇವೆ. ಹಳೆ ಒಡಂಬಡಿಕೆ ಅನ್ನ ಮುದುಕಿ ಆಗಿದ್ಲು, ಸಮೂಹಲನನ್ನು ಆಕೆಯ ಮುಖಾಂತರ ದೇವರು ನಮಗೆ ಕೊಟ್ಟರು. ನೋಡಿ, ಸ್ನಾನಿಕ ಯೋಹಾನ ಅವರ ತಂದೆ ತಾಯಿಗಳಿಗೆ ಇಳಿ ವಯಸ್ಸಿನಲ್ಲಿ ಹುಟ್ಟಿದರು. ಮಾತೆ ಮರಿಯಳ ಜನನ ನೋಡಿ, ಆದ್ದರಿಂದ ದೇವರು ಆಯ್ದುಕೊಂಡವರು, ಅಸಾಧ್ಯವಾದಂಥ ರೀತಿಯಲ್ಲಿ ದೇವರು ಸಾಧಿಸಿ ತೋರಿಸುವಂತೆ ಅವರು ಹುಟ್ಟಿದರು. ಮೂರನೇದಾಗಿ, ನಾವು ದೇವರ ಕಾರ್ಯವನ್ನು ಮಾಡುವುದರಲ್ಲಿ ನಿರತರಾಗಿರಬೇಕು ಎಂಬ ಸಂದೇಶವನ್ನು ಕೊಡ್ತಾ ಇದೆ. ಜಕಾರಿಯ ದೇವಾಲಯದಲ್ಲಿ ಸೇವೆ ಸಲ್ಲಿಸುತ್ತಿದ್ದ ಒಬ್ಬ ಯಾಜಕನಾಗಿದ್ದ. ಪ್ರಿಯರೇ, ಯಾಜಕನಾಗಿಯೂ ಕೂಡ ದೇವರಲ್ಲಿ ಇಷ್ಟು ಪ್ರಾರ್ಥನೆ ಮಾಡಿಯೂ ಕೂಡ ಇಳಿ ವಯಸ್ಸಿನವರೆಗೆ ಮಕ್ಕಳಿದ್ದಿಲ್ಲ. ದೇವರನ್ನು ದೂಷಿಸಬಹುದಿತ್ತು, ಆದರೆ ದೇವರು ನನಗೆ ಮಕ್ಕಳು ನೀಡಿದರೆ ಇಲ್ವೋ, ಆದರೆ ದೇವರ ಸೇವೆಯನ್ನು ಮಾಡುವುದರಲ್ಲಿ ನಾನು ನಿರತನಾಗ್ತೇನೆ ಎಂಬ ಆ ಯೋಜನೆಯೊಂದಿಗೆ ಆತ ದೇವರ ಸೇವೆ ಮಾಡ್ತದೆ. ಯಾವ ದುಃಖ, ಬೇಸರ, ಕೈ ಭಾವನೆಗಳು ಆತನಲ್ಲಿ ಇದ್ದಿಲ್ಲ. ನಾಲ್ಕನೇದು, ತಾಯಿಯ ಗರ್ಭದಲ್ಲಿರುವಾಗಲೇ ನಮಗೊಂದು ಕರೆ ಸಿಕ್ಕಿದೆ. ನೋಡಿ, ಸ್ನಾನಿಕ ಯೋಹಾನನಿಗೆ ದೇವರು ಎಲಿಜಬೇತಳ ಗರ್ಭದಲ್ಲಿ ಇರಿಸಿದಾಗಲೇ, ಇರಿಸುವ ಮೊದಲೇ ದೇವರ ಯೋಜನೆ ಇದೆ. ಆದ್ದರಿಂದ ನಾವು ಕೂಡ ಇಷ್ಟೇ ಯೋಚಿಸಬೇಕು. ಈ ಭೂಲೋಕದಲ್ಲಿ ಬರುವಂಥ ಪ್ರತಿಯೊಬ್ಬರಿಗೂ ನಿನ್ನನ್ನು ತಾಯಿಯ ಗರ್ಭದಲ್ಲಿ ಇರಿಸುವಾಗಲೇ ನಿನ್ನ ಹೆಸರಿಡಿದು ನಾನು ಕರೆದಿದ್ದೇನೆ ಅಂತ ದೇವರ ವಾಕ್ಯ ಹೇಳ್ತದೆ. ಆದ್ದರಿಂದ ಲೋಕಸ್ವಾರ್ಥ ಅಧ್ಯಾಯ 1:72 ಈ ರೀತಿ ಹೇಳ್ತದೆ, ಸರ್ವೇಶ್ವರನ ಮಾರ್ಗವನ್ನು ಸಜ್ಜುಗೊಳಿಸುವೆ, ಮುಂದಾಗಿ ತೆರಳಿ ಪಾಪ ಕ್ಷಮೆಯನ್ನು ಸಾರುವೆ ಆತನ ಪ್ರಜೆಗೆ. ಆದ್ದರಿಂದ ಸ್ನಾನಿಕ ಯೋಹಾನನ ಜೀವನದ ಗುರಿ ಉದ್ದೇಶ, ಆತನ ಕರೆ ಆತನ ತಂದೆಯ ಮುಖಾಂತರ ಪ್ರಕಟವಾಯಿತು. ಆದ್ದರಿಂದ ತಂದೆ ತಾಯಿಗಳಿಗೆ, ನಮ್ಮ ಮಕ್ಕಳ ಬದುಕು ಹೇಗೆ ರೂಪಿಸಬೇಕು, ದೇವರ ಯೋಜನೆ ನಮ್ಮ ಮಕ್ಕಳಿಗೆ ಏನಿದೆ ಎಂಬುದನ್ನು ತಿಳಿಸುವಂಥ ಜವಾಬ್ದಾರಿ ಇದೆ ನೋಡ್ರಿ. ಐದನೇದು, ನಮ್ಮ ಒಳ್ಳೆಯ ಕಾರ್ಯಗಳು ದೇವರ ಹಾಗೂ ಕ್ರಿಸ್ತರ ಮಹಿಮೆಗಾಗಿಯೇ ಹೊರತು ನಮ್ಮ ಹಿರಿಮೆಗಾಗಿ ಅಲ್ಲ. ಆದರೆ ಸ್ನಾನಿಕ ಯೋಹಾನ ಇಷ್ಟೊಂದು ಅದ್ಭುತ ಕಾರ್ಯಗಳನ್ನು ದೇವರ ರಾಜ್ಯದಲ್ಲಿ ಆತ ಮಾಡಿದ, ಅದರ ಉದ್ದೇಶ ಆತನ ಮಹಿಮೆಗಾಗಿ ಅಲ್ಲ, ದೇವರ ಮಹಿಮೆಗಾಗಿ. ಆತನು ಕುಗ್ಗಬೇಕು, ದೇವರ ಮಹಿಮೆ ಹಿಗ್ಬೇಕು ಎಂಬುದು ಆತನ ಬಯಕೆ ಆಗಿತ್ತು. ನಮ್ಮ ಬದುಕಿನಲ್ಲಿ ಇದೇ ಪಾಠವನ್ನು ಇವತ್ತು ನಮಗೆ ಅವರು ಕಲಿಸ್ತಾ ಇದ್ದಾರೆ. ಆರನೇದು ಪ್ರಿಯರೇ, ಆತನ ಜನನದಿಂದ ಹಿಡಿದು ಆತನ ನೆರೆಯವರೆಲ್ಲರೂ ಆ ಮಗುವನ್ನು ನೋಡಿದ ತಕ್ಷಣ ಈ ಮಗು ಮುಂದೊಂದು ದಿನ ಏನಾಗುವನೋ ಎಂಬ ಆಶ್ಚರ್ಯಕರ ಪ್ರಶ್ನೆಯೊಂದಿಗೆ ಅವರನ್ನು ನೋಡ್ತಾ ಇದ್ದರು. ನಮ್ಮ ಕುಟುಂಬದಲ್ಲಿ ಜನಿಸಿದಂಥ ಪ್ರತಿಯೊಂದು ಮಗುವನ್ನು ನೋಡುವಾಗ ಇದೇ ಪ್ರಶ್ನೆ ನಮ್ಮ ಮನಸ್ಸಿನಲ್ಲಿ ಮೂಡಬೇಕು, ಈ ಮಗು ಮುಂದೊಂದು ದಿನ ಏನಾಗುವನು. ಅಥವಾ ಕೆಲವೊಮ್ಮೆ ನಮ್ಮ ಮನೆಗಳಲ್ಲಿ ಮಕ್ಕಳು ಗಲಾಟೆ ಮಾಡಿದ್ದನ್ನು ಅಥವಾ ಕೆಟ್ಟ ಮಾತುಗಳನ್ನು ಕೆಟ್ಟ ಚಟವನ್ನು ನೀಡಿದಾಗ, ಅಬ್ಬಬ್ಬಬ್ಬಾ ಈ ಮಗು ಮುಂದೊಂದು ದಿವಸ ಏನಾಗ್ತಾನೋ, ನೆಗೆಟಿವ್ ಆಗಿ ನಾವು ಮಾತಾಡ್ತೇವೆ. ಇಲ್ಲ, ನಮ್ಮ ಮಕ್ಕಳಿಗೆ ಒಂದು ದಿವಸ ಈ ಮಗು ನಮ್ಮ ಕುಟುಂಬಕ್ಕೆ, ನಮ್ಮ ಸಮಾಜಕ್ಕೆ, ನಮ್ಮ ಧರ್ಮಸಭೆಗೆ ಉತ್ತಮ ಕೊಡುಗೆಯಾಗಬೇಕೆಂಬ ಭಾವನೆಯಿಂದ ಅವರನ್ನು ನಾವು ಬೆಳೆಸಬೇಕು. ಏಳನೇದು,
ಪ್ರಿಯರೇ, ನಮ್ಮ ವಿಶ್ವಾಸ ಖಂಡಿತ ಪರೀಕ್ಷಿಸಲ್ಪಡುವುದು. ನೋಡಿ, ಜಕರಿಯಾನ ಮತ್ತು ಎಲಿಜಬೆತ್ಳ ದೇವರ ಮೇಲಿನ ವಿಶ್ವಾಸ ಅವರ ಬದುಕಿನ ಆ ಕೊನೆಯ ದಿವಸಗಳವರೆಗೆ ಪರೀಕ್ಷಿಸಲ್ಪಟ್ಟಿತ್ತು. ಆದ್ದರಿಂದ ಪರೀಕ್ಷಿಸಲ್ಪಡದ ವಿಶ್ವಾಸ ಪರಿಶುದ್ಧ ವಿಶ್ವಾಸವಲ್ಲ. ಪರಿಶೋಧನೆಗಳು ಬಂದೊದಗುತ್ತವೆ. ಯಾವ ಪರಿಶೋಧನೆಗಳನ್ನು ಜಯಿಸಿ ನಿಲ್ತೇವೋ, ಪುಟಕ್ಕಿಟ್ಟ ಬಂಗಾರದಂತೆ ವಿಶ್ವಾಸವು ಪರಿಶುದ್ಧವಾಗಿ ಹೊಳೆಯುತ್ತದೆ. ಆದ್ದರಿಂದ ಪ್ರಿಯರೇ, ಈ ದಿವಸ ಸ್ನಾನಿಕ ಯೋಹಾನನ ಜನನದಿಂದ ನಾವು 7 ಪಾಠಗಳನ್ನು ಕಳ್ಕೊಂಡೆವು. ಇವೆಲ್ಲವೂ ನಮ್ಮ ಬದುಕಿನಲ್ಲಿ ಸ್ನಾನಿಕ ಯೋಹಾನ ಜನನ ಮುಖಾಂತರ ಹೇಗೆ ಜಗತ್ತಿಗೆ ಸಂತೋಷ ಉಂಟಾಯಿತು, ನಮ್ಮ ಕುಟುಂಬಗಳಿಗೂ ಅವರ ಮುಖಾಂತರ ಆಶೀರ್ವಾದ ಉಂಟಾಗಲಿ ಅಂತ ನಾವು ಪ್ರಾರ್ಥನೆ ಮಾಡೋಣ. ಸರ್ವಶಕ್ತ ದೇವರು ಪಿತ ಮತ್ತು ಸುತ ಮತ್ತು ಪವಿತ್ರ ಆತ್ಮರು ನಿಮ್ಮನ್ನು ಆಶೀರ್ವದಿಸಿ ಅನುದಿನವೂ ಕಾಪಾಡಲಿ. ನಿಮಗೆ ಈ ದಿವಸ ಶುಭವಾಗಲಿ. ದೇವರ ಆಶೀರ್ವಾದಗಳು.